ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಪಿ ಯು ಸಿ 2022-23 ಸಾಲಿನ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಬೋರ್ಡಿಂದ ಒಂದು ಅಧಿಕೃತ ಮಾಹಿತಿ ಬಂದಿದೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ನೀವು ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಚಾನಲ್ಗೆ ಆ್ಯಸ್ ಯೂಶ್ವಲ್ ಮೊದಲನೇ ಬಾರಿ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಆಗಲಿ, ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟದ ಲೈಕ್ ಮಾಡ್ಬೋದು. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ 2022-23 ಸಾಲಿನ ಬರುವ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಸಿಲೆಬಸ್ ಹೇಗಿರುತ್ತೆ ಮತ್ತು ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿರುತ್ತೆ ಅಂತ ಈಗಲೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಕೋವಿಡಿನಲ್ಲೇ 2 ವರ್ಷ ಸಿಲೆಬಸ್ನ ರಿಡ್ಯೂಸ್ ಮಾಡಿದರು, ಆದರೆ ಈ ವರ್ಷ ಮೇಜರ್ ಚೇಂಜಸ್ಸನ್ನು ಕೂಡ ಮಾಡಿರ್ತಾರೆ. ಅದೇ ರೀತಿ ಕೋವಿಡಿನಲ್ಲೇ ಪ್ರಶ್ನೆ ಪತ್ರಿಕೆ ಸ್ವರೂಪನ ಕೂಡ ಚೇಂಜಸ್ ಮಾಡಿದರು, ಈಗ ಕೂಡ ಮತ್ತೆ ಚೇಂಜಸ್ಸನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ 2021-22 ಸಾಲಿನಲ್ಲಿ ನಿಮಗೆ ಶೇಕಡ 30% ಸಿಲೆಬಸ್ ರಿಡ್ಯೂಸ್ ಮಾಡಿದರು ಕೋವಿಡ್ ಹಿನ್ನೆಲೆಯಲ್ಲಿ. ನಂತರ ಅಲ್ಲಿ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಕೂಡ ಚೇಂಜ್ ಮಾಡಿದರು. ಕಳೆದ ವರ್ಷ ಹೇಳ್ತಾ ಇರೋದು, ಕಳೆದ ವರ್ಷ ಸಿಲೆಬಸ್ ರಿಡ್ಯೂಸ್ ಮಾಡಿದರು ಮತ್ತು ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಚೇಂಜ್ ಮಾಡಿದರು. ಬಟ್ ಈ ವರ್ಷ ಏನು ಮಾಡಿದ್ರು ಅಂದರೆ 2022-23 ಸಾಲಿನಲ್ಲಿ ನಿಮಗೆ ಪೂರ್ಣ ಪ್ರಮಾಣದ ಸಿಲೆಬಸ್ ಇರುತ್ತೆ, ನಿಮಗೆ ಕಂಪ್ಲೀಟ್ಲಿ ಫುಲ್ ಸಿಲೆಬಸ್ ಇರುತ್ತೆ. ಕಳೆದ ವರ್ಷ ರೀತಿ ರಿಡ್ಯೂಸ್ ಇರೋದಿಲ್ಲ. PCMB ಆಗಿರ್ಬೋದು ಅಥವಾ ಭಾಷಾ ವಿಷಯಗಳಾಗಿರ್ಬೋದು ಅಥವಾ ಏನೇ ಎಲ್ಲ ಅವ್ರಿಗೂ ಕೂಡ ಭಾಷಾ ವಿಷಯಗಳು ಸೇರಿ ಎಲ್ಲ ವಿಷಯಗಳು ಕೂಡ 100% ಬಂದುಬಿಟ್ಟು ಸಿಲೆಬಸ್ ಇರುತ್ತೆ. ಯಾವುದೇ ರೀತಿ ಸಿಲೆಬಸ್ ರಿಡ್ಯೂಸ್ ಇರೋದಿಲ್ಲ, ಶೇಕಡ 100% ಸಿಲೆಬಸ್ ಇರ್ತದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಏನಂದರೆ COVID-19 ಪೂರ್ವದಲ್ಲಿದ್ದ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಅನುಸರಿಸಲಾಗ್ತಿದೆ. ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಕಳೆದ ವರ್ಷ ಏನು ಮಾಡಿದ್ರು ಅಂದರೆ ನಿಮಗೆ PUC ವಿದ್ಯಾರ್ಥಿಗಳಿಗೆ ಹೆಚ್ಚು ಆಪ್ಷನ್ಸನ್ನು ಕೊಟ್ಟಿದ್ದರು, ಕ್ವೆಶನ್ ಪೇಪರ್ ಪ್ಯಾಟರ್ನ್ ಸ್ವಲ್ಪ ಚೇಂಜಸ್ ಮಾಡಿದರು, ಸಿಲೆಬಸ್ ರಿಡ್ಯೂಸ್ ಮಾಡಿದರು. ಆದರೆ ಈ ವರ್ಷ ಯಾವುದು ಕೂಡ ಅನ್ವಯಿಸೋದಿಲ್ಲ. ಪ್ರಶ್ನೆ ಪತ್ರಿಕೆ ಮಾದರಿ ಕೂಡ ಬಿಫೋರ್ COVID-19 ಹಿಂದೆ ಹೇಗಿತ್ತು ಅದೇ ರೀತಿ ಇರ್ತದೆ. ಯಾವುದೇ ರೀತಿ ಈಗ ಆಪ್ಷನ್ಸ್ ಜಾಸ್ತಿ ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಸಿಲೆಬಸ್ 100% ಇರ್ತದೆ. ಮತ್ತು ಪ್ರಶ್ನೆ ಪತ್ರಿಕೆ ಬಂದುಬಿಟ್ಟು ಕೋವಿಡ್ ಬರೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಅದೇ ರೀತಿ ಇರುತ್ತೆ, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಕೋವಿಡ್ ಬಂದ ಮೇಲೆ ಚೇಂಜಸ್ನ ಮಾಡಿದರು, ಬಟ್ ಈಗ ಮತ್ತೆ ಹಳೆಯದನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ. ಕೋವಿಡ್ ಬರೋದಕ್ಕಿಂತ ಮುಂಚೆ ಸಿಲೆಬಸ್ ಹೇಗಿತ್ತು ಅಥವಾ ಪ್ರಶ್ನೆ ಪತ್ರಿಕೆ ಸ್ವರೂಪ ಆಗಿತ್ತು ಅದೇ ರೀತಿ ಇರುತ್ತೆ. ಇಲ್ಲಿ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಆಪ್ಷನ್ಸ್ ಜಾಸ್ತಿ ಇರುವುದಿಲ್ಲ. ಕೋವಿಡ್ ಮುಂಚೆ ಯಾವ ರೀತಿ ನಡೀತಿತ್ತು ಅದೇ ರೀತಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಇರ್ತದೆ ಅಂತೇಳಿ ಅಧಿಕೃತ ಮಾಹಿತಿ ಬಂದಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.